ಕರಾವಳಿಯಲ್ಲಿ ಎಲೆಕ್ಷನ್ ಪ್ರಣಾಳಿಕೆ ಆಗತಾ ಹಿಜಾಬ್ ಪ್ರಕರಣ ಅನ್ನೋದು ಸತ್ಯಕ್ಕೆ ಕಾಡ್ತಾ ಇರುವ ಅನುಮಾನ ಅವತ್ತು ಪರೇಶ್ ಮೇಸ್ತಾ ಇವತ್ತು ಕಾಲೇಜು ಸಮವಸ್ತ್ರ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಕರಾವಳಿಯಲ್ಲಿ ಧರ್ಮ ಸಂಘರ್ಷಕ್ಕೆ ವೇದಿಕೆ ಬಲವಾಗ್ತಾ ಇದೆ ಕೈ ಕಮಲ ನಡುವೆ ಧಾರ್ಮಿಕ ವಿಚಾರಕ್ಕೆ ಸಂಘರ್ಷ ಏರ್ಪಡುವ ಸಾಧ್ಯತೆ ದಟ್ಟವಾಗಿದೆ ಮುಂಬರಲಿರುವ 2023 ರ ಚುನಾವಣೆಗೆ ಸಮವಸ್ತ್ರವೇ ಬಿಜೆಪಿ ಪ್ರಣಾಳಿಕೆ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳೋಕೆ ಸಿಗ್ತಾ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಗಣಪತಿ ಹಿಜಾಬ್ ಕೇಸರಿ ಶಾಲು ವಿವಾದ ಎಷ್ಟರ ಮಟ್ಟಕ್ಕೆ ತಾರಕಕ್ಕೇರಿದೆ ಅನ್ನೋದನ್ನ ಪ್ರತಿನಿತ್ಯ ನಾವು ಗಮನಿಸ್ತಾ ಇದೀವಿ ಆದರೆ ಇದು ಸತ್ಯಕ್ಕೆ ಫುಲ್ ಸ್ಟಾಪ್ ಆಗಲ್ಲ ಬದಲಾಗಿ ಮುಂಬರಲಿರುವ ಚುನಾವಣೆವರೆಗೂ ಕೂಡ ಇದೇ ಒಂದು ಅಸ್ತ್ರವನ್ನ ಎರಡೂ ಪಾಳೆಯ ಬಿಜೆಪಿ ಕಾಂಗ್ರೆಸ್ ಕೂಡ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಎಲ್ಲಾ ಸಾಧ್ಯತೆ ಇರುವಂತೆ ಕಾಣ್ತಾ ಇದೆ ಡಿಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಖಂಡಿತ ಹೌದು ಯಾಕಂತಂದ್ರೆ ನಾವು ಈ ಹಿಂದಿನ ಒಂದು ಪ್ರಕರಣಗಳು ಗಮನಿಸಿದಾಗ ಆ ವಿಚಾರವನ್ನ ತಾಳೆ ಹಾಕಿ ನೋಡಿದಾಗ ಅಂದ್ರೆ ಪರೇಶ್ ಮೇಸ್ತಾ ಅವರ ಸಾವಿನ ಪ್ರಕರಣಗಳು ನಾನು ಹೇಳ್ತಾ ಇರುವಂತದ್ದು ಅಂದ್ರೆ ಈ ಘಟನೆಗೂ ಇವತ್ತು ನಡೀತಾ ಇರುವಂತಹ ಹಿಜಾಬ್ ಗೊಂದಲ ಏನಿದೆಯಲ್ಲ ಈ ಎರಡು ಘಟನೆಗಳನ್ನು ತಾಳೆ ಹಾಕಿ ನೋಡಿದಾಗ ಈ ಎರಡು ಘಟನೆಯಲ್ಲಿ ನಮಗೆ ಕಾಣುವಂತದ್ದು ಈ ಎರಡು ಘಟನೆಗಳು ಕೂಡ ಈಗಾಗಲೇ ರಾಜಕೀಯ ಲೆಕ್ಕಾಚಾರಕ್ಕೆ ಒಳಗಾಗ್ತಿದೆಯಾ ಕೈ ಮತ್ತು ಕಮಲಪಾಳೆಯ ಈ ಎರಡು ಘಟನೆಗಳನ್ನ ಅಂದ್ರೆ ಈ ಹಿಂದೆ ಯಾವ ರೀತಿ ಬಳಸಿಕೊಂಡಿತ್ತೋ ಯಾವ ರೀತಿಯಾಗಿ ಮಾನದಂಡನೆಯಾಗಿ ಎಲೆಕ್ಷನ್ ಪ್ರಚಾರಕ್ಕೆ ಬಳಸಿಕೊಂಡಿತ್ತೋ ಅದೇ ರೀತಿಯಾಗಿ ಇವತ್ತು ಕೇಸರಿ ಸಾಲು ಮತ್ತು ಹಿಜಾಬ್ ಅನ್ನ ಎರಡು ಒಂದು ಪ್ರಕರಣ ರೀತಿಯಲ್ಲೇ ಕೂಡ ಇವತ್ತು ಚುನಾವಣೆಗೆ ತೆಗೆದುಕೊಂಡು ಹೋಗುತ್ತಾ ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರಗಳು ಆರಂಭವಾಗಿರುತ್ತದೆ ನೀವು ಪ್ರಮುಖವಾಗಿ ಗಮನಿಸಬೇಕು ಕರಾವಳಿ ಅಂತಂದ್ರೆ ಹಿಂದುತ್ವ ಈ ಹಿಂದುತ್ವ ಅಂದ್ರೆ ಈ ಕರಾವಳಿ ಮೂರು ಜಿಲ್ಲೆಗಳು ಬರುವಂತದ್ದು ಅಂದ್ರೆ ಎಲ್ಲೋ ಒಂದ ಕಡೆ ಈ ಎಲೆಕ್ಷನ್ ಹತತ್ರ ಬಂದಾಗಲೇ ಈ ಮೂರು ಜಿಲ್ಲೆಯಲ್ಲಿ ಒಂದು ರೀತಿಯಾದಂತ ಧರ್ಮ ಸಂಕಟಗಳು ಏರ್ಪಡುತ್ತೆ ನಾವು 2018 ರ ವಿಚಾರಕ್ಕೆ ಬರೋದಾದ್ರೆ 2017 ಡಿಸೆಂಬರ್ ಅಲ್ಲಿ ಪರೇಶ್ ಮೇಸ್ತಾ ಎಂಬಾತ ಸಾವನ್ನಪ್ಪತ್ತಾನೆ ಅಲ್ಲಿ ಕಾಂಗ್ರೆಸ್ ಅಧಿಕಾರ ಅಂದ್ರೆ ಆ ಸಮಯದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರುತ್ತೆ ಅದಾದ ನಂತರ 2018ಕ್ಕೆ ವಿಧಾನಸಭೆ ಚುನಾವಣೆ ಎದುರಾಗುತ್ತೆ ಆದರೆ ಅಲ್ಲಿ ಒಂದು ರೀತಿಯಾದಂತ ಒಂದು ವಿಭಿನ್ನವಾದ ರೀತಿಯಲ್ಲಿ ಇದೇ ವಿಚಾರ ಚರ್ಚೆ ಆಗುತ್ತೆ ಅಂದ್ರೆ ಒಂದು ಅನ್ಯ ಕೋಮಿನ ಗುಂಪಿನವರು ಇಲ್ಲಿ ಈ ರೀತಿಯಾದಂತ ಒಂದು ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಅಲ್ಲಿ ಬಿಂಬಿಸಲಾಗುತ್ತೆ ಅದಾದ ನಂತರ ಆ ಪ್ರಕರಣ ಸಾಕಷ್ಟು ಒಂದು ತಿರುವು ಪಡ್ಕೊಳ್ಳುತ್ತೆ ಅಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದರೆ 2017 ರಲ್ಲಿ ನಡೆದಂತ ಈ ಪ್ರಕರಣ 2018ಕ್ಕೆ ಚುನಾವಣೆಗೆ ದಾರಿ ಹಾಕೊಡುತ್ತೆ ಯಾರಿಗೆ ಬಿಜೆಪಿ ಅವರಿಗೆ ಸಂಪೂರ್ಣವಾಗಿ ಕರಾವಳಿ ಜಿಲ್ಲೆ ಅಷ್ಟೇನೇ ಅಲ್ಲ ಮಲೆನಾಡು ಜಿಲ್ಲೆ ಕೂಡ ಈ ಸಂಪೂರ್ಣವಾದ ಒಂದು ಚುನಾವಣೆಗೆ ಪರೇಶ್ ಮೇಸ್ತನ ಪ್ರಕರಣದಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲೋಕೆ ಬಿಜೆಪಿಗೆ ಸಾಧ್ಯವಾದರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಕಳೆದುಕೊಳ್ಳುವಂಥ ಸ್ಥಾನಕ್ಕೆ ಬರುತ್ತೆ ಕಾರಣ ಇಷ್ಟೇ ಆವತ್ತಿನ ಈ ಪರೇಶ್ ಮೇಸ್ತನ ಪ್ರಕರಣಗಳು ಈಗ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ಮತ್ತೆ ಈಗ ಹಿಜಾಬ್ ಘಟನೆ ಅಥವಾ ಈ ಕೇಸರಿ ಸಾಲು ನಡುವಿನ ಸಂಘರ್ಷ ಆರಂಭವಾಗಿರುವಂಥದ್ದು ಚುನಾವಣೆಗೆ ಇನ್ನೊಂದು ವರ್ಷ ಕೂಡ ಬಾಕಿ ಇರುವಂಥದ್ದು ಅದು ಕೂಡ ಕರಾವಳಿಯಲ್ಲೇ ಇಂತಹದೊಂದು ಧರ್ಮ ಸಂಕಟ ಆರಂಭ ಆಗಿದೆ ಅಂತಂದ್ರೆ ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಹಾಗಾದ್ರೆ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸಂಪೂರ್ಣವಾಗಿ ಈಗಾಗಲೇ ಸಮವಸ್ತ್ರವನ್ನು ತರಿಸ್ತೀವಿ ಸಮವಸ್ತ್ರ ಪ್ರತಿಯೊಂದು ಕಾಲೇಜಲ್ಲೂ ಕಡ್ಡಾಯ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ರೆ ವಿಪಕ್ಷಗಳ ನಾಯಕರು ಏನಾದ್ರೆ ಹಿಜಾಬು ಇರಲಿ ಹಿಜಾಬ್ ಯಾಕೆ ರದ್ದು ಮಾಡ್ತೀರಾ ಅನ್ನೋದು ಕೂಡ ಒಂದು ರೀತಿ ಆರೋಪ ಪ್ರತ್ಯಾರೋಪ ಶುರುವಾಗಿರುವಂಥದ್ದು ಆದರೆ ಕರಾವಳಿಯಲ್ಲಿ ರಾಜಕೀಯ ಹೇಗಾಗಿದೆ ಅಂತಂದರೆ ಅಕಸ್ಮಾತ್ ಹಿಜಾಬನ್ನು ಕಾಂಗ್ರೆಸ್ ಬೇಕು ಅಂತಾದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಬಿ ಜೆ ಪಿಗೆ ವರ್ಕೌಟ್ ಆಗುತ್ತೆ ಇದು ಕರಾವಳಿಯಲ್ಲಿ ಬಿ ಜೆ ಪಿಯ ಒಂದು ಲೆಕ್ಕಾಚಾರ ಅಂದರೆ ಆರೋಪ ಪ್ರತ್ಯಾರೋಪದ ಲೆಕ್ಕಾಚಾರ ಹೀಗಾಗಿ ಒಂದು ಘಟನೆಯನ್ನು ಆವತ್ತು ಬಿ ಜೆ ಪಿ 2018ರಲ್ಲಿ ಗೆದ್ದು ಅಂದರೆ ಬೀಗಿತ್ತು ಈ ಮೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಿರುವಂಥದ್ದು ಅದಾದ ನಂತರ ಪರೇಶ್ ಕೇಸ್ತನ ಅಲ್ಲಿಗೆ ನಿಲ್ಲಿಸಿಲ್ಲ ನೇರವಾಗಿ 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಳ್ಕೊಂಡು ಬರ್ತಾರೆ ಅಂದರೆ ಆ ಪ್ರಕರಣಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಆ ಎಳ್ಕೊಂಡು ಬಂದಾಗ ಆ ಮೂರು ಜಿಲ್ಲೆಯಲ್ಲೂ ಕೂಡ ಬಿ ಜೆ ಪಿ ಆಧಿಪತ್ಯ ಸಾಧಿಸುತ್ತೆ ಈಗ ಹೊಸದಾದ ಪ್ರಕರಣ ಹಿಜಾಬ್ ಪ್ರಕರಣ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಬಿ ಜೆ ಪಿ ಒಂದು ಹೊಸ ಪ್ರಣಾಳಿಕೆ ಶುರು ಮಾಡಿದ್ರೆ ನಾವು ಕಡ್ಡಾಯವಾಗಿ ಹಿಜಾಬ್ನ ರದ್ದುಗೊಳಿಸ್ತೀವಿ ಸಮವಸ್ತ್ರ ಪ್ರತಿಯೊಂದು ಕಾಲೇಜಲ್ಲಿ ಇರುತ್ತೆ ಇದು ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರ ಹಾಕಿ ಹೊರಟ್ರೆ ನೇರವಾಗಿ ಇದು ಕರಾವಳಿಯಲ್ಲಿ ಮತ್ತೆ ಹಿಂದುತ್ವದ ಓಟ್ ಹಿಂದುತ್ವದ ಏನಿವತ್ತು ಬ್ರ್ಯಾಂಡ್ ಇದೆಯಲ್ಲ ಆ ಬ್ರ್ಯಾಂಡನ್ನು ಬಿ ಜೆ ಪಿ ಮತ್ತಷ್ಟು ಭದ್ರಗೊಳಿಸುವಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತಂದರೆ ನೇರವಾಗಿ ಇದನ್ನು ವಿರೋಧಿಸಬೇಕು ಪರವಾಗಿ ನಿಲ್ಲಬೇಕು ಅನ್ನೋದು ಕೂಡ ಸಾಕಷ್ಟು ಗೊಂದಲ ಇದೆ ಕಾರಣ ಏನು ಅಂತಂದರೆ ಈ ಹಿಂದೆ ಆದಂತಹ ಪರೇಶ್ ಮೇಸ್ತನ ಕೇಸ್ನಲ್ಲಿ ಚುನಾವಣೆ ಎದುರಿಸ್ತಾರಲ್ಲ ಸಾಕಷ್ಟು ಡ್ಯಾಮೇಜ್ ಆಗಿದೆ ಸಾಕಷ್ಟು ಕುಸಿತ ಕಳ್ಳುತ್ತೆ ಹೀಗಾಗಿ ಈ ವಿಚಾರದಲ್ಲಿ ಒಂದು ಬದ್ಧವಾದ ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಿದೆ
ರೈಟ್, ಧನ್ಯವಾದ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.